ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮ ಅಥವಾ ಮಲ್ಲಪ್ಪ ಜೋತಾವರ್. ಈಗಾಗಲೇ ಕಳೆದ 2-3 ದಿನಗಳಿಂದ ನೀವು ನೋಡ್ತಾ ಇದ್ದೀರಿ, ಈ ಶೇರ್ ಮಾರ್ಕೆಟ್ ಇದರ ಬಗ್ಗೆ ಚರ್ಚೆ ಸಾಕಷ್ಟು ನಡೀತಾ ಇದೆ. ಅದು CBIಗೆ ಒಪ್ಪಿಸ್ಬೇಕು, ತನಿಖೆ ಆಗಬೇಕು, JPC ತನಿಖೆ ಆಗಬೇಕು ಅನ್ನುವಂಥ ಬೇಡಿಕೆಗಳನ್ನ ವಿರೋಧ ಪಕ್ಷಗಳು ಇಡ್ತಾ ಇದ್ದಾವೆ. ಅದರ ಮೇಲೆ ಅದಕ್ಕಿಂತ ಹೆಚ್ಚಿಗೆ ಸೆಬಿ ಮೇಲಿದ್ದಂಥ ವಿಶ್ವಾಸ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಸೆಬಿ ಅಧ್ಯಕ್ಷ ಮಾಧವಿ ಭುಚ್ ಅವರು ಅಂತಾರಾಷ್ಟ್ರೀಯ ಅಥವಾ ಅಂತರ್ ಸಾಗರ ಅಂತ ಕರಿತೀವಿ ನಾವು, ಅಥವಾ ಅಲ್ಲಿಯ ಒಂದು ಕಂಪ್ನಿಗಳ ಜೊತೆಯಲ್ಲಿ ಕಂಪ್ನಿಗಳಲ್ಲ, ಅದರಲ್ಲೂ ಅದಾನಿ ಮತ್ತು ಅಂಬಾನಿ ಅವರ ಏನಪ್ಪ ಅಂತಂದರೆ ಅಪಾರ್ಚುನಿಟೀಸ್ ಫಂಡ್ ಅಥವಾ ಗ್ಲೋಬಲ್ ಅಪಾರ್ಚುನಿಟೀಸ್ ಫಂಡ್, ಈ ಬರ್ಮುಡಾದಲ್ಲಿದ್ದಾಗಿರ್ಬೋದು, ಮಾರಿಷಸ್ನಲ್ಲಿದ್ದಲ್ಲಾಗಿರ್ಬೋದು, ಅದರಲ್ಲಿ 2015 ಅದರಲ್ಲಿ ಫಂಡ್ ಇಟ್ಟಿದ್ರು, ದುಡ್ಡು ಇಟ್ಟಿದ್ದರು, ಶೇರ್ ಪಾಲುದಾರರಾಗಿದ್ದರು ಅನ್ನೋಂಥ ಸುದ್ದಿಗಳು ಬಂದ ತಕ್ಷಣ ವಿಶೇಷವಾಗಿ ಏನಾಗಿಬಿಡಿದ್ರೆ ಮತ್ತೆ ಚರ್ಚೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಡೆದ ತನಿಖೆ ನಡೆದ ಮುಂದೆ ಹೂಡಿಕೆದಾರರ ಈ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಆಲ್ರೆಡಿ ಈ ಶೇರ್ ಮಾರ್ಕೆಟದಲ್ಲೇ ಮೇಲಿದ ಮೇಲೆ ಒಮ್ಮೆಲ್ಲ ಇದು 2023 ನಿಮಗೆ ಗೊತ್ತದೆ, ಒಂದೇ ಒಂದು ವಾರದಲ್ಲ ಏಕಾಏಕಿ ಹಿಂಡನ್ಬರ್ಗ್ಸ್ ರಿಪೋರ್ಟ್ ಬಂದ ತಕ್ಷಣ ಆ ಹಿಂಡನ್ಬರ್ಗ್ ರಿಪೋರ್ಟಿಂದ ಯಾವ ರೀತಿ ಶೇರ್ಗಳನ್ನ ಮ್ಯಾನಿಪುಲೇಟ್ ಮಾಡ್ತಾರೆ, ತಮಗೆ ಹೆಂಗೆ ಬೇಗ ಪರಿವರ್ತಿಸ್ತಾರೆ ಅನ್ನೋದು ರಿಪೋರ್ಟ್ ಬಂದ ತಕ್ಷಣ ಏಕಾಏಕಿ 2023 ಜನವರಿಯಲ್ಲೇ ಒಂದೇ ಒಂದು ವಾರದಲ್ಲೇ ಏನಪ್ಪ ಅಂದ್ರೆ ಶೇರ್ ಮಾರ್ಕೆಟ್ ಬಿದ್ದು ಹೋಗಿಬಿಡ್ತದೆ. ಏಕಾಏಕಿ 12,00,000 ರೂಪಾಯಿ ಆವತ್ತು ಲಾಸ್ ಆಗ್ತದೆ ಷೇರ್ದಾರರಿಗೆ. ಯಾರು ಶೇರ್ ಹುಡಿದಾರ, ಯಾರು ದುಡ್ಡು ಹುಡಿದಾರ ಶೇರ್ನೆಲ್ಲ, ಅದು ಬೇರೆ ಬೇರೆ ಕಂಪ್ನಿಗಳಲ್ಲಿ ಶೇರ್ ತೆಗೆದುಕೊಂಡು ಅವ್ರು ಏಕಾಏಕಿ ದುಡ್ಡು ಹಿಡಿದು ಹೋಗಿಬಿಡ್ತದೆ, ಕೋತ ಆಗಿಬಿಡ್ತದೆ, ಕೊರತೆ ಉಂಟಾಗ್ತದೆ. ಹಾಗೆ 12,00,000 ಯಾವ ಅದಾನಿ ಕಂಪ್ನಿಯಲ್ಲಿ ದುಡ್ಡು ಹುಡಿದರೋ ಆ ಅದಾನಿ ಕಂಪ್ನಿ ಜಗದ 3 ಶ್ರೀಮಂತ ವ್ಯಕ್ತಿ ಆಗಿದ್ದರು ಅವರ ಕಂಪ್ನಿಗಳು, ಅದು ಕೇವಲ 8 ದಿನದಲ್ಲೇ ಆ ವರದಿ ಬಂದ ಮೇಲೆ 30 ಶ್ರೀಮಂತರಾದರು ಅಂತ ಎಷ್ಟು ಲಾಸ್ ಆಗಿರ್ಬೇಕು ಅವರಿಗೆ. ಅದೇ ಕಾರಣಗಳು ಹೂಡಿದಂತಹ ಲಕ್ಷಾವಧಿ ಈ ಒಂದು ಷೇರುದಾರರಿಗೆ ಎಂಥ ಹೊಡೆತ ಕೊಟ್ಟಿರಬಹುದು ಅಂತ. ಅದಾನಿ ಅವರ ಗುಂಪಿನ ಯಾವುದೇ ಇರಲಿ ಕಂಪ್ನಿಗಳು ಆ ಕಂಪ್ನಿಗಳು ದುಡ್ಡು ಹಿಡಿದಂತ ಅವರು ಆವತ್ತು ತಲೆಗೆ 3 ನಾಮ ಹಾಕ್ಕೊಳ್ಳೋಂಥ ಪ್ರಸಂಗ ಆಗಿಬಿಟ್ಟಿತ್ತು. ಆ ಸಂದರ್ಭದಲ್ಲೇ ಸೆಬಿ ಮೂಲಕ ನಮ್ಮ ನಿಯಂತ್ರಣ ಮಂಡಳಿ ಆದ ಹೂಡಿಕೆದಾರರದ್ದು ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಆ ಸಂದರ್ಭದಲ್ಲೇ ಸುಪ್ರೀಂ ಕೋರ್ಟ್ ಇದ್ದು ತನಿಖೆ ಅದು ಮಾಡ್ತದೆ, ಯಾಕಂದ್ರೆ ನಿಯಂತ್ರಣ ಮಾಡೋರು ಅವರು ಅವ್ರು ಮಾಡ್ತಾರೆ ಅಂತೇಳಿ ಅವ್ರಿಗೆ ಆ ಜವಾಬ್ ದೊರಕಿತ್ತು. ಇಲ್ಲಿವರೆಗೆ ಇವು ವರದಿ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ ಇಲ್ಲ ಅಂತಲ್ಲ, ಆದರೆ ಏನಾಗಿದೆಪ್ಪ ಅಂತಂದ್ರೆ ಆ ಕೊಟ್ಟಂಥ ವರದಿ ಇಷ್ಟೋ ಡಿಸಿಷನ್ ಬರಬೇಕಾಗಿದ್ದು ಬಂದಿಲ್ಲ, ಯಾರು ತಪ್ಪಿದಾರಪ್ಪ ಅಂತೇಳಿ. ಆ ಬರಲಾರದಕ್ಕೆ ಇವತ್ತು ಏನು ಬಂತಪ್ಪ ಅಂದರೆ ಈ ಸಿಬಿ ಅಧ್ಯಕ್ಷೆ ಅದರಲ್ಲಿ ಪಾಲುದಾರಿದ್ದಾರೆ, ಇಲ್ಲೇ ಅವ್ರ ಹಿತಾಸಕ್ತಿ ಕಾಪಾಡ್ಕೊಳ್ತಾ ಇದ್ದಾರೆ, ಅದಾನಿಯವರ ಕಂಪ್ನಿ ಹಿತಾಸಕ್ತಿ ಕಾಯ್ಕೊಂಡು ಅದರಲ್ಲಿ ತಮ್ಮ ದುಡ್ಡು ಹುಡುಕೊಂಡು ಲಾಭ ಮಾಡ್ಕೊಳ್ತಾ ಇದ್ದಾರೆ, ದೊಡ್ಡ ಆರೋಪ ಬಂದು ಅದು ತನಿಖೆ ಆಗಬೇಕು ಅಂತ ಇವತ್ತು ಮತ್ತೆ ಜೋರ್ದಾರ ಹೇಳದ. ಅಂದರೆ ತಮಗೆ ಬೇಕಾದಾಗ ಈ ಸೆಬಿ ಮೂಲಕ ಅಥವಾ ಈ ಷೇರು ಕಟ್ಟೆಯನ್ನು ನಿಯಂತ್ರಣ ಮಾಡುವಂಥ ಅದಾನಿ ಗ್ರೂಪ್ ತಮಗೆ ಬೇಕಾದಂಗೆ ಮಾಡ್ತಾ ಇರ್ತದೆ ಅಂತ. ಈಗ ಉದಾಹರಣೆ ಇನ್ನೊಂದು ಬರ್ತದೆ, ಮತ್ತೊಂದು 2024 June 1 ನಿಮಗೆ ಗೊತ್ತದೆ ಅವತ್ತು ಕೊನೆಯ ಹಂತದ ಓಟ್ ಮುಗಿದ ತಕ್ಷಣ ಏಕಾಏಕಿ ಚಾರ್ಜ್ ಆಫ್ ಆರ್ ಎಲ್ಲ ಮೀಡಿಯಾಗಳು ಏನಪ್ಪ ಅಂತಂದ್ರೆ ಚಾರ್ಜ್ ಆಫ್ ಆರ್ ಆಗ್ತಾರೆ ಮೋದಿಯವರು, ದೊಡ್ಡ ಪ್ರಮಾಣದ ಒಂದು ಏನಪ್ಪ ಅಂದರೆ ಜನಾಭಿಪ್ರಾಯ ಪಡೆದು ಬರ್ತಾರೆ ಅಂದಾಗ ಆವತ್ತು ಸಾಯಂಕಾಲದಿಂದ ರಾತ್ರಿಯವರೆಗೆ ಹೆಚ್ಚು ಕಡಿಮೆ ಮರದ 3 ಯಾವ ರೀತಿಯಾಗಿ ಶೇರ್ ಇಳಿತಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಅದಾನಿ ಗುಂಪಿದ್ದು ಅಥವಾ ಇನ್ನುಳಿದವ್ರದ್ದು ಸಂಬಂಧಿಸಿದವರು ಅದರಲ್ಲಿ ಹೂಡಿದಂಥ ಹೂಡಿಕೆದಾರರಿಗೆ ಈ 1 ಸಾಯಂಕಾಲ 6 3 ಬೆಳಗಿನ ತನಕ ಮತ್ತು 4 ಮಧ್ಯಾಹ್ನದ 2 ಜೋರ್ದಾರಿ ಏರಿಕೆ. ಆ ಸಂದರ್ಭದಲ್ಲೇ ಕಡಿಮೆ ಅಂದ್ರೆ 1,50,000,000 ರೂಪಾಯಿಗಳು ಲಾಭ ಅಂತ ಅಂದ್ಕೊಳ್ತು ಹುಡುಗಿದಾರಿಗೆ. ಯಾವಾಗ 4 ಮಧ್ಯಾಹ್ನ 1-2 ಸುಮಾರು ಗೊತ್ತಾಯಿತು ಮೋದಿಯವರು ಆ್ಯಬ್ಸಲ್ಯೂಟ್ ಮೆಜಾರಿಟಿ ಚಾರ್ಜ್ ಆಫ್ ಆರ್ ಆಗೋದಿಲ್ಲಂದು ಗೊತ್ತಾಯಿತು, ಆಗ 10% ಏರಿದಂತಹ ಶೇರ್ ಮಾರ್ಕೆಟ್ ಬೆಲೆ ಒಮ್ಮೆಲೆ ಪಾತಾಳಕ್ಕೆ ಬಿದ್ದಿದ್ದು. ಅದು ರಾತ್ರಿ 12 21% ಡೌನ್ ಆಗಿ ಕಡಿಮೆ ಅಂದರೆ 32,00,000 ರೂಪಾಯಿ ಅಪರಾಧಪರ ಆಗಿ ಹೋಯ್ತು. ಜವಾಬ್ದಾರಿ ಯಾರು ಅಂತ ಇಷ್ಟು ದೊಡ್ಡ ಪ್ರಮಾಣದ ದುಡ್ಡು ಇಲ್ಲಿ ಓಲಾಡೋಲೆ ಆಗುವಲ್ಲೇ
ಲಾಸ್ ಆಗೋದು ಈ ಹೂಡಿಕೆದಾರರಿಗೆ ಅಂತ. ಎರಡು ದಿನದಲ್ಲಿ ಏರಿಕೆ ಆಗಿದ್ದು ಮುಂದಿನ ಕೇವಲ 24 ತಾಸುಗಳಲ್ಲೇ ಏಕಾಏಕಿ ಡೌನ್ ಪೂರ್ತಿಯಾಗಿ. ಇದನ್ನು ನಿಯಂತ್ರಣ ಮಾಡುವಂಥ ಒಂದು ಏನಪ್ಪ ಕಮಿಟಿ ಯಾವುದಂದ್ರೆ ಇದು ಸೆಬಿ, ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ.